ಊಟ ಮಾಡಿದ ತಕ್ಷಣ ನಮ್ಮೆಲ್ರಿಗೂ ಯಾವಾಗಲೂ ಎನರ್ಜೆಟಿಕ್ ಅನ್ನಿಸ್ಬೇಕು, ನಮಗೆ ಬಲ ಬಂದ ಹಾಗೆ ಅನ್ನಿಸ್ಬೇಕು. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ಊಟ ಮಾಡಿದ ತಕ್ಷಣ ನಮಗೆ ನಿದ್ದೆನೇ ಬರುತ್ತೆ. ಇದಕ್ಕೆ ಕಾರಣ ಏನು? ಇದನ್ನು ಕರೆಕ್ಟ್ ಮಾಡಲಿಕ್ಕೆ ಯಾವತ್ತಾದರೂ ಅಂದ್ಕೊಂಡಿದ್ದೀರಾ? ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ನಾವು ಯಾವಾಗಲೂ ಊಟ ಮಾಡುವಾಗ ಬಂದುಬಿಟ್ಟು ಅದನ್ನು ಚೆನ್ನಾಗಿ ಬಾಯಲ್ಲಿ ಜಗತ್ತು ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ಮತ್ತೆ ಹೊಟ್ಟೆ ಕಳಿಸ್ಬೇಕು. ಹೊಟ್ಟೆಗೆ ಕೆಲಸ ಏನು ಅಂತ ಹೇಳಿದ್ರೆ ಅದನ್ನು ಜೀರ್ಣ ಮಾಡುವಂತಹದ್ದು ಮಾತ್ರ ಕೆಲಸ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಈಗ ಅದ ಬಿಸಿ ಲೈಫಲ್ಲಿ ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಊಟನ ತೆಗೆದು ಗಬಗಬಗಬ ಅಂತ ಹಾಕಿ ಅದನ್ನು ಚೆನ್ನಾಗಿ ಚೂ ಮಾಡೋದೇ ಇಲ್ಲ, ಚೆನ್ನಾಗಿ ಜಗಿಯೋದೇ ಇಲ್ಲ, ಹಾಗೇನೆ ನುಂಗ್ಬಿಡ್ತೇವೆ. ಆಗ ನಿಮ್ಮ ಹೊಟ್ಟೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಡಬಲ್ ಕೆಲಸ ಆಗುತ್ತೆ. ಅದಕ್ಕೆ ಇರುವಂತಹ ಕೆಲಸ ಅದನ್ನು ಡೈಜೆಸ್ಟ್ ಮಾಡೋದು ಮಾತ್ರ, ಬಟ್ ನೀವು ಅದಕ್ಕೆ ಒಂದು ಎಕ್ಸ್ಟ್ರಾ ಕೆಲಸ ಕೊಡ್ತಾ ಇದ್ದೀರಾ. ಈಗ ನಿಮಗೆ ನಿಮ್ಮ ಕೆಲಸನ ಬಿಟ್ಟು ಊರಿನವರ ಕೆಲಸ ಎಲ್ಲ ನಿಮಗೆ ಕೊಡ್ತಾ ಇದ್ದರೆ ನಿಮಗೆ ಎಷ್ಟು ಸುಸ್ತಾಗುತ್ತೆ, ಎಷ್ಟು ಉದಾಸೀನ ಅನಿಸುತ್ತೆ. ಅದೇ ಥರನೇ ನಿಮಗೆ ಹೊಟ್ಟೆಗೇನು, ನೀವು ಮಾಡಬೇಕಾದಂತಹ ಕೆಲಸವನ್ನು ಕರೆಕ್ಟಾಗಿ ಮಾಡಿದೆ ಅದನ್ನು ಹೊಟ್ಟೆಗೆ ಬಿಟ್ಟರೆ ಆ ಹೊಟ್ಟೆ ಬಂದುಬಿಟ್ಟು ಅದನ್ನು ಫುಲ್ಲಾಗಿ ಪೇಸ್ಟ್ ಮಾಡಿ ಅದಕ್ಕೆ ಮತ್ತೆ ಅದನ್ನು ಡೈಜೆಸ್ಟ್ ಮಾಡಬೇಕು. ಸೊ ಅದಕ್ಕೆ ಡಬಲ್ ಕೆಲಸ ಆಯಿತು. ಆಗ ಅದಕ್ಕೆ ಕೂಡ ಉದಾಸೀನ ಅನಿಸುತ್ತೆ, ಸುಸ್ತಾಗತ್ತಲ್ವಾ? ಸೊ ಅದಕ್ಕೋಸ್ಕರನೇ ಬಂದುಬಿಟ್ಟು ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಊಟ ಮಾಡಿದ ತಕ್ಷಣ ನಿಮ್ಮ ಎನರ್ಜಿ ಫುಲ್ಲಾಗಿ ಹೋಯಿತು ಅಂತ ಅನಿಸುತ್ತೆ. ಒಬ್ಬೊಮ್ಮೆ ನಿದ್ದೆ ಮಲಗಿದ್ರೆ ಸಾಕು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಹೊಟ್ಟೆಗೆ ಬಂದುಬಿಟ್ಟು ತುಂಬ ಕೆಲಸ ಇದೆ, ಯಾಕಂದ್ರೆ ಅದನ್ನು ಜಗಿಬೇಕು, ಅದನ್ನು ಪೇಸ್ಟ್ ಮಾಡಬೇಕು, ಅದಕ್ಕೆ ಮತ್ತೆ ಡೈಜೆಸ್ಟ್ ಮಾಡಬೇಕು. ಅದಕ್ಕೆ ತುಂಬ ಕೆಲಸ ಇರೋ ಕಾರಣ ಮಿಕ್ಕಿದ ಸಿಸ್ಟಮ್ನೆಲ್ಲ ಆಫ್ ಮಾಡಿಬಿಡುತ್ತೆ, ಶಟ್ ಡೌನ್ ಮಾಡಿಬಿಡುತ್ತೆ. ನನಗೆ ತುಂಬ ಕೆಲಸ ಉಂಟು, ಸೊ ನಾನು ನನ್ನ ಕೆಲಸ ಮಾಡಬೇಕು, ನೀವೆಲ್ಲ ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಹೇಳಿ ಎಲ್ಲ ಸಿಸ್ಟಮ್ನು ಶಟ್ ಡೌನ್ ಮಾಡಿಬಿಡೋ ಕಾರಣ ನಮಗೆ ಬಂದುಬಿಟ್ಟು ತುಂಬ ಉದಾಸೀನ ಅನಿಸುತ್ತೆ, ಸುಸ್ತು ಅನಿಸುತ್ತೆ, ನಿದ್ದೆ ಮಲಗಬೇಕು ಅನಿಸುತ್ತೆ. ಸೊ ಅದೇ ಟೈಮ್ನಲ್ಲಿ ನೀವು ನಿಮ್ಮ ಊಟವನ್ನು ಚೆನ್ನಾಗಿ ಜಗಿದು ಪೇಸ್ಟ್ ಮಾಡಿ ಅದಕ್ಕೆ ಮತ್ತೆ ಊಟ ಮಾಡಿ ನೋಡಿ ಅಂತೆ. ಆಗ ನಿಮ್ಮ ಹೊಟ್ಟೆಗೆ ಇರುವಂತಹದ್ದು ಅದಕ್ಕೆ ಏನು ಕೆಲಸ ಮಾಡಬೇಕು ಅಷ್ಟೇ ಮಾತ್ರ ಇರುವಂತಹದ್ದು. ಆಗ ಬಂದುಬಿಟ್ಟು ಅದು ಅದರ ಕೆಲಸ ಪಾಡಿಗೆ ಮಾಡ್ಕೊಂಡು ಹೋಗುತ್ತೆ, ನಿಮಗೇನು ಉದಾಸೀನ ಸುಸ್ತು ಇಂಥದನ್ನೆಲ್ಲ ಕೊಡಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಕೇಳಿದ್ರೆ ಹೊಟ್ಟೆ ತುಂಬ ಊಟ ಮಾಡುವಂತಹದ್ದು ಬಂದ್ಬಿಟ್ಟು ಹೀಗೇನೆ ಆಗುತ್ತೆ, ತುಂಬ ಸುಸ್ತಾಗತ್ತೆ, ನಿದ್ದೆ ಬರೋ ಹಾಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಹೊಟ್ಟೆಯಲ್ಲಿ ಯಾವತ್ತು ಹೊಟ್ಟೆಯ ಅರ್ಧ ಭಾಗದಲ್ಲಿ ಮಾತ್ರ ಊಟ ಅಂತ ಹೇಳೋದು ನಾವು ತಿನ್ನುವಂತಹ ಅಂಶ ಇರಬೇಕು, ಇನ್ನು ಕಾಲ್ ಭಾಗ ಬಂದ್ಬಿಟ್ಟು ನೀರಿರ್ಬೇಕು, ಆ್ಯಂಡ್ ಇನ್ನು ಕಾಲ್ ಭಾಗ ಬಂದ್ಬಿಟ್ಟು ಖಾಲಿ ಸ್ಪೇಸ್ ಆಗಿರ್ಬೇಕು. ಆಗ ಮಾತ್ರ ಹೊಟ್ಟೆ ಬಂದ್ಬಿಟ್ಟು ಕರೆಕ್ಟಾಗಿ ಅದರ ಡೈಜೆಷನ್ ಕೆಲಸವನ್ನು ಮಾಡಿ ನಮ್ಮ ದೇಹಕ್ಕೆ ಬಂದ್ಬಿಟ್ಟು ಅದರ ಎನರ್ಜಿನ ಕೊಡ್ತಾ ಇರತ್ತೆ. ಬಟ್ ನಾವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಹೊಟ್ಟೆಗೆ ತುಂಬ ಹೆವಿ ಆದಂತಹ ಕೆಲಸ ಆಗ್ಬಿಡತ್ತೆ. ಸೊ ಅದನ್ನು ಡೈಜೆಸ್ಟ್ ಮಾಡ್ಬೇಕಲ್ಲ, ಆಗ ಹೊಟ್ಟೆ ಬಂದ್ಬಿಟ್ಟು ಏನಾಗುತ್ತೆ, ಎಲ್ಲ ಪಾರ್ಟ್ಸ್ ಅನ್ನು ಶಟ್ ಡೌನ್ ಮಾಡಿ ಅದರ ಕೆಲಸವನ್ನು ಶುರು ಮಾಡುತ್ತೆ. ಅದಕ್ಕೋಸ್ಕರ ನಮಗೆ ಸುಸ್ತಾಗುತ್ತೆ. ಸೊ ಯಾವಾಗಲೂ ನೀವು ಊಟ ಮಾಡುವಾಗ ನಿಮ್ಮ ಊಟವನ್ನು ಚೆನ್ನಾಗಿ ಜಗಿದು ಪೇಸ್ಟ್ ಮಾಡಿ ಅದಕ್ಕೆ ಮತ್ತೆ ನುಂಗಿ. ಆ್ಯಂಡ್ ಆಲ್ಸೋ ನೀವು ಹೊಟ್ಟೆ ತುಂಬ ಯಾವತ್ತು ಊಟ ಮಾಡೋಕ್ಕೆ ಹೋಗಬೇಡಿ. ಅರ್ಧ ಭಾಗದಷ್ಟು ಅನ್ನ, ಕಾಲ್ ಭಾಗದಷ್ಟು ನೀರು, ಕಾಲ್ ಭಾಗದಷ್ಟು ಫ್ರೀ ಸ್ಪೇಸ್, ಇದುವೇ ಬಂದ್ಬಿಟ್ಟು ಹೊಟ್ಟೆಗಿರುವಂತಹ ಒಂದು ಫಾರ್ಮುಲಾ. ಇದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಬಂದ್ಬಿಟ್ಟು ಊಟ ಮಾಡಿದ ತಕ್ಷಣ ಯಾವತ್ತು ಸುಸ್ತಾಗಲ್ಲ, ಇನ್ನು ಎನರ್ಜಿ ಬರುತ್ತೆ, ನಿಮ್ಮ ಕೆಲಸವನ್ನು ಇನ್ನು ಚೆನ್ನಾಗಿ ಮಾಡ್ಸಕ್ಕೆ ಅನ್ಸುತ್ತೆ. ಸೊ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ತುಂಬ ಸುಸ್ತಾಗ್ತಿದೆ ಅಂತ ಹೇಳುವಂಥ ಒಂದು ವಿಷಯ ಅನ್ಸಿದ್ರೆ, ನಾನು ಆಲ್ರೆಡಿ ಅದಕ್ಕಿನ್ನೂ ಏನು ರೀಸನ್ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಇಲ್ಲೇ ಇದೆ, ಖಂಡಿತವಾಗಿ ಅದನ್ನು ನೋಡಿ.